ನೋಡಿ, ನಾನು ಇವತ್ತು ಬೆಳಗ್ಗೆ ಬಂದೀನಿ, ನನಗೆ ಪೂರ್ಣ ಮಾಹಿತಿ ಇಲ್ಲ. ಅವ್ರ ಪೇಷಂಟ್ ಮಾತಾಡ್ಸಿ ಬಂದಿನಿ. ಬರೀ ಅಲ್ಲಿ ಗಾಳಿಯಲ್ಲಿ ಕೊಂಡು ಹುಡುಗಿಬೇಡ. ಅವ್ನು ಫಸ್ಟ್ ಹೋಗಿ ಹೇಳಿದ್ದೀನಿ, ನಾನು ರಾಜಕಾರಣ ಬೇರೆ, ನಿಜವಾದ ನಿಜ ಸಂಗತಿ ಹೇಳಿ, ಸುಳ್ಳು ಹೇಳಿ ಏನಾರು ಯಾರೋ ಯಾರೋ ಹೇಳ್ಬೇಡಪ್ಪ. ಇದ್ದದ್ದು ನಿಜ ಹೇಳಿ. ನಿಜವಾಗಿ ನಿಂಗೆ ಅಣ್ಣ ಇದ್ರೆ ನಾವು ಎಲ್ಲ ನಿಜ ಹೇಳೋದು. ಅವ್ರು ನಿನ್ನೆ ಕೆಲವೊಂದು ನಾನು ಮುಂಬೈದಲ್ಲಿದ್ದಾಗ ಮಾಧ್ಯಮದಲ್ಲಿ ಯೂಟ್ಯೂಬಲ್ಲಿ ಏನೇನೋ ಆ ಕಡೆ ಬಂದವು, ಎರಡೂ ಪೊಲೀಸರು ಇನ್ಕ್ವೈರಿ ಮಾಡಲಿ. ಇನ್ಕ್ವೈರಿ ಮಾಡಿ ನಂತರ ಮಾತಾಡೋದು ಒಳ್ಳೆಯದು ಈ ಸಂದರ್ಭದಲ್ಲಿ ಹೇಳೋದು. ಯಾಕಂದ್ರೆ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು ಈಗ ಕೆಲವೊಂದು ಜನ ಬಂದು ಮಾತಾಡಿ ಹೋಗಿದ್ದಾರೆ. ಮತ್ತು ಸ್ಥಳೀಯವಾಗಿ ಬಾಂಗ್ಲಾದ ಇರೋದ್ರಿಂದ ಪ್ರತಿ ಹಂತದಲ್ಲಿ ನಾವು ಸಮಾಜದಲ್ಲಿ ಇರೋದ್ರಿಂದ ಯಾರೇ ಮೇಲೆ ಅಪಾದ ಮಾಡುವಾಗ ವಿಶೇಷವಾಗಿ ಜವಾಬ್ದಾರಿಯಾಗಿ ಅಪಾದ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಈ ಸದ್ಯ ಏನೂ ಹೇಳೋದಿಲ್ಲ, ಈಗ ತಾನೇ ಬಂದಿದ್ದೀನಿ. ಆದರೆ ಒಂದೇ ದುರ್ದೈವ ಸಂಗತಿ ಅಂದರೆ ಪೊಲೀಸರು ಮಾಡುವಂಥ ಕೃತಿ ನಂಗೆ ಭಾಳ ಕೆಟ್ಟ ಅನಿಸ್ತದೆ. ಬಿಹಾರ ದೇಶದ ಹಿಂಗೆ ಆಗೋದಿಲ್ಲ. ನಿನ್ನೆ ಸಾಯಂಕಾಲ ಎಷ್ಟು ಗಂಟೆ ಆಗಿದೆ ಗೊತ್ತಿಲ್ಲ, ಟೈಮಿಂಗ್ ನಾಲ್ಕು ಮೂವತ್ತೈದಕ್ಕಾಗಿದೆ. ಈಗ ಮುಂಜಾನೆ 12 ಆಗಿದೆ, ಇನ್ನೂವರೆಗೆ FIR ಆಗಿಲ್ಲ. ಪೊಲೀಸರು ಬೇಜವಾಬ್ದಾರಿ ಮಾತಾಡ್ತಾರೆ. ಪೊಲೀಸ್ಗೆ ಒಂದು ಎಚ್ಚರಿಕೆ ಕೊಡ್ತೀನಿ, ನಿಜ ಸಂಗತಿ ಹೊರಗೆ ಬರಬೇಕು. ಯಾರು ತಪ್ಪು ಅವ್ರ ಅವ್ರ ಮೇಲೆ ಕ್ರಮ ಆಗಬೇಕು. ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಮಾಡಿದ್ರೆ ನಾವು CBI ನಿಪ್ಪರಿಗೆ ಹೈಕೋರ್ಟ್ಗೆ ಹೋಗ್ತೀವಿ. ನಾವು ಇವ್ರದೇ ಫೈನಲ್ಲ. ಈಗ FIR ಮಾಡಲಿ, ಅದೊಂದು ದೊಡ್ಡ ಯಾವುದೇ ಕಾನೂನಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಯಾವುದೇ ಪ್ರಧಾನಮಂತ್ರಿಗಳು ಯಾರೇ ಅಪಾದ ಮಾಡಿ FIR ಮಾಡಬೇಕಾಗ್ತದೆ. FIR ಅದೇ ದೊಡ್ಡ ಮಹಾಶಿಕ್ಷೆ ಅಲ್ಲ, ಪ್ರಥಮ ಮಾಹಿತಿ ಇರ್ತದೆ. ಅದು ಅದು ಇನ್ಕ್ವೈರಿ ಮಾಡಿ ಆಮೇಲೆ ಬೀರಿ ಪುಡಾಕೆ ಪವರ್ ಪೊಲೀಸ್ ಇರ್ತದೆ. ಆದರೆ ನನಗೆ ಮಾಹಿತಿ ಪ್ರಕಾರ ದೊಡ್ಡ ಅಧಿಕಾರಿಗಳು ಬೆಂಗಳೂರು ಮುಖಾಂತರ ಸ್ಥಳೀಯ ಪೊಲೀಸರಿಗೆ ನೀವು ಯಾವುದೇ ಕಾರಣಕ್ಕೂ FIR ಮಾಡಿಕೊಡೋದಂತ ಆದೇಶ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಭಾಳ ಗಂಭೀರವಾಗಿ ತಗೊಂಡು ನಮ್ಮ ಪಕ್ಷದಿಂದ ಸ್ಥಳೀಯವಾಗಿರಬೇಕು, ಬೆಂಗಳೂರು ಇರ್ಬೋದು, ದಿಲ್ಲಿ ಮುಖಾಂತರ ಮಾತಾಡಿ ಇದನ್ನು ಭಾಳ ಸೀರಿಯಸ್ ತಗೋತೇವೆ. ಈ ಕೇಸ್ನಲ್ಲಿ ಯಾರು ತಪ್ಪದೆ ಒಪ್ಪದೆ ಸ್ಥಳೀಯವಾಗಿ ತನಿಖೆ ಆಗಲಿ. ತನಿಖೆ ಆದ ನಂತರ ಅಪಾದ ಮಾಡೋಣ. ಈ ಯಾರ ಹೆಸರು ತಗೊಳ್ಬೇಡ. ಆದಷ್ಟು ಬೇಗ ನ್ಯಾಯ ಸಿಗಬೇಕು. ಆದರೆ ಒಂದು ಬೆಳಗಾವಿ ಸುತ್ತಮುತ್ತಲಿನಲ್ಲಿ ಈಗಾಗಲೇ ಇದೊಂದು ಕೇಸ್ ಮಾತ್ರ ಮಾಧ್ಯಮದಲ್ಲಿ ಬಂದಿದೆ. ಭಾಳಷ್ಟು ಲ್ಯಾಂಡ್ ಮಾಫಿಯಾ ಇದರಲ್ಲೇ ಕೆಲಸ ಮಾಡುತ್ತದೆ. ಭಾಳಷ್ಟು ಬಡವರು ಜಮೀನನ್ನು ಕಬ್ಜೆ ತೋದು ಉತ್ತರ ತಮ್ಮ ಹೆಸರು ಹೇಳಿಸೋದು, ಆಮೇಲೆ ಕೋರ್ಟ್ ಮುಖಾಂತರ ಆದೇಶವಾಗುವಂಥ ಭಾಳಷ್ಟು ಗಂಭೀರವಾದ ಕೆಲಸ ನಡೆದಿದೆ. ಇಲ್ಲಿ ಅದನ್ನೆಲ್ಲ ಮುಂದಿನ ದಿನದಲ್ಲೇ ಪಕ್ಷದಿಂದ ಹೋರಾಟ ಮಾಡಿ ಬಡವರಿಗೆ ರೈತರಿಗೆ ಅನ್ಯಾಯ ಆಗದಂಥ ಕೆಲಸ ಮಾಡೋದು ನಮ್ಮ ಪಕ್ಷದ ಮುಂದಿನ ಪೂರ್ವ ಪ್ರಮಾಣ. ರಾಜ್ಯದಲ್ಲಿ ಈಗ ಅಧಿಕಾರದ ಇದ್ದಂಥ ಮಹಾನಾಯಕರು ಕುತೂಹಲ ರಾಮ್ ಸಿಂಗ್ ಶಿಷ್ಯರು ಅಧಿಕಾರ ಇದ್ದಾಗ ಹೆಂಗೆ ನ್ಯಾಯ ಸಿಗ್ತದೆ? ಅದಕ್ಕೆ ನಾವು ಅದನ್ನು ಭಾಳ ಗಂಭೀರ ಆಗ್ತಕೊಂಡು ನಾವು ಪಕ್ಷದಿಂದ ಇರ್ಬೋದು ಸ್ಥಳೀಯವಾಗಿ ಚರ್ಚೆ ಮಾಡಿಕೊಂಡು ಈ ವಿಷಯ ಈ ಬಗ್ಗೆ ನಾ ಈ ಕೇಸದ ಬಗ್ಗೆ ಹೇಳ್ತಿಲ್ಲ. ಈ ಕೇಸ್ ಇನ್ನೂ ತನಿಖೆ ಹಂತದಲ್ಲಿದೆ ರೀ. ತನಿಖೆ ಹಂತದಲ್ಲಿದ್ದಾಗ ನಾವು ಯಾರೇ ಮೇಲೆ ನಾನು ಉತ್ಪಾದನೆ ಮಾಡೋದಿಲ್ಲ. ಅದನ್ನೆಲ್ಲ ಗಂಭೀರವಾಗಿ ಸ್ಥಳೀಯ ಮಟ್ಟ ಚರ್ಚಿಸಿ ಅದನ್ನ FIR ಮಾಡೋದು ಡೌಟು. ಯಾಕಂದ್ರೆ ಭಾಳಷ್ಟು ಕೊಟ್ಟಿ ಅವ್ರು ಸುಳ್ಳು ಹೇಳ್ತಾರೆ ಪೊಲೀಸರು. ಯಾಕಂದ್ರೆ ನೋಡಿ, ಹೈದರಾಬಾದ್ ಕೂತು ಭಾಳ ಪ್ರೆಷರ್ ಮಾಡ್ತಾರೆ. ನನ್ನ ADG ರ್ಯಾಂಕ್ ಅಧಿಕಾರ ಮುಖಾಂತರ ಈ ಸ್ಥಳೀಯ ಪೊಲೀಸರಿಗೆ ಭಾಳಷ್ಟು ಪ್ರೆಷರ್ ಬಂದಿದೆ. ಅದಕ್ಕೆ FIR ಮಾಡುತ್ತಿಲ್ಲ ಒಂದು, ಮತ್ತು ಇದನ್ನು ಒಬ್ಬ ದಲಿತ ಮೇಲೆ ಟೆಣ್ಣೆ ಆಗುತ್ತೆ. ಈ ಕಾಂಗ್ರೆಸ್ ಪಕ್ಷ ದಲಿತ ಮತ್ತು ಮುಸ್ಲಿಂ ಹಿಂದೂ ಸಮಾಜ ಬಂದಂಥ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಅನ್ಯಾಯ ಮಾಡ್ತಾರೆ. ಯಾರಿಗೂ ಇಲ್ಲ, ಮುಂದುವರೆದ ಜಾತಿ ಎಲ್ಲೇ ಇದ್ದರೆ ಅವರು ಆರಾಮಿರ್ತಾರೆ. ನಮ್ಮಂಥ ದಲಿತ ನಾಯಕರಿಗೆ ಮುಸಲ್ಮಾನರಿಗೆ SC ST ಎಲ್ಲೂ ನ್ಯಾಯ ಸಿಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಪಾಪ ಅಂತ ನಮ್ಮ ನನ್ನಂತ ನನಗೆ ಬರ್ತಾವೆ ಸೆಟ್ಟಿಂಗ್. ಪಾಪ ವಿಜಯ ಪ್ರತಿಷ್ಠೆ ನಾವು ಹೇಳೋದಿಲ್ಲ ಯಾರು ಮುಂದೆ ಇಂಥ ಬರ್ತಾವೆ ನಾಯಿ ಒದರ್ತಾ ಬಿಡ್ತಾವೆ. ನಾನು ಹೇಳೋದಿಲ್ಲ, ಹೇರ್ಬೋದು ನೋಡಿ. ಈಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ನಂತರ ಭಾಳಷ್ಟು ಬಡವರಿಗೆ ಅನ್ಯಾಯ ಆಗ್ತೈತೆ. ಅದು ವಿಶೇಷವಾಗುತ್ತೆ ಈ ದಲಿತ ಹಿಂದೂ ಜನಾಂಗ ಭಾಳಷ್ಟು ಅನ್ಯಾಯ ಆಗ್ತೈತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇವೆ. ನೋಡಿ, ರಾಜಕಾರಣದಲ್ಲಿ ಅದೆಲ್ಲ ಸಾಮಾನ್ಯ, ಅದನ್ನೆಲ್ಲ ಅಷ್ಟು ಗಂಭೀರ ತಗೊಂಡಿರ್ಕಲ್ಲ. ನೋಡಿ, ನಾ ಈ ಹಂತಕ್ಕೆ ಒಬ್ಬ ಕೊಲೆ ಮಟ್ಟಕ್ಕೆ ಹೋದ ನಂತರ ಗಂಭೀರ ತಗೋಬೇಕಂತ ಆ ಥ್ರೆಟ್ ನೋಡಿರಿ. ಈಗ CCTVಯಲ್ಲಿ ಆ ಮನುಷ್ಯನ TV ನಾನು ಜಸ್ಟ್ ನೋಡಿದ್ದೀನಿ. ಆದರೆ ಆ ತನಿಖೆ ಆಗಬೇಕು. ಅದು ಎಲ್ಲಿ ನಾ ಗಾಡಿಯಲ್ಲಿ ಕೂತು ಮನುಷ್ಯ ನೋಡಿದ್ದೀನಿ, ಯಾರ ಮೇಲೆ ಅಪಾದ ಗಂಭೀರ ಅಪಾದಲ್ಲ. ಆ ಮನುಷ್ಯ CCTVಯಲ್ಲಿ ಇದ್ದಂಥ ಫುಟೇಜ್ ನೋಡಿದ್ದೀನಿ ನಾನು. ಆದರೆ ಎಲ್ಲಿದೆ ತನಿಖೆ ಆಗಬೇಕು. ಭಾಳಷ್ಟು ಹಿಂದಿನ
ಹೆಂಗ್ ಸರಿಸಲ್ರಿ ಸಿಬಿಐ ಕಾಂಟ್ರಾಕ್ಟ್ ಎಪ್ಪತ್ತು ಎಂಬತ್ತು ತನಿಖೆ ಅಂತ ಇಟ್ರ ಮುಖದ ಸರ್ಕಾರ ಅವರಲ್ಲಿ ಈ ಸರ್ಕಾರ ನೈತಿಕತೆ ಇಲ್ಲ ಇಲ್ಲಿ ಈ ಸರ್ಕಾರದಿಂದ ನ್ಯಾಯ ಸಿಗಲ್ಲ ನೋಡಿ ನಾವು ನ್ಯಾಯವಾಗಿ ಹೇಳಿದ್ವಿ ಇಲ್ಲಿ ಪಾಪ ಇಲ್ಲಿ ಸ್ಥಳೀಯ ಪೊಲೀಸ್ ಮೇಲೆ ನಾವು ಪಾಪ ಮಾಡೋದಿಲ್ಲ ಅವ್ರ ಮೇಲೆ ಪ್ರೆಷರ್ ಇದೆ ಆದರೆ ದಯವಿಟ್ಟು ಈ ಇದನ್ನು ನೀವು ಮಾಧ್ಯಮ ಮಿತ್ರರು ಭಾಳ ಗಂಭೀರ ಅಂತ ನೀವು ಚರ್ಚೆ ನೀವು ಸಮಾಜ ಕಣ್ಣು ಬೆಳಗಾವಿಯಲ್ಲಿ ಮುಂದೆ ಮಾಡಲಿ ಅವ್ರು ಸಾಧನೆ ಅದೇ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಾಕಿದೆ ನೋಡಿ ರಮೇಶ್ ಜಾರಕಿಹೊಳಿ ಇರ್ಬೋದು ಪೃಥ್ವಿ ಸಿಂಗ್ ಇನ್ನೊಬ್ಬರು ಯಾರು ಹೆಸರು ಅವರಿರ್ಬೋದು ಬೆಳಗಾವ್ ಮೂಲೆ ಮೂಲೆ ಗೊತ್ತವ್ರೆ ಅವ್ರ ನಡೆಯ ಬಂದ ನಡೆಗೆ ಹಿಂದಿನ 20 ವರ್ಷ ಬಂದಂತ ಎಲ್ಲ ನೀವೆಲ್ಲ ನೋಡಿದ್ರಿ ಅವ್ರು ಯಾರು ಏನು ಎಂತ ನೀವೆಲ್ಲ ನೋಡಿದ್ರಿ ರಮೇಶ್ ಜಾರಕಿಹೊಳಿ ಹೆಂಗ ಪೃಥ್ವಿ ಸಿಂಗ್ ಹೆಂಗ ಮತ್ತೊಬ್ಬ ಹೆಂಗ ಎಲ್ಲ ನೋಡಿದ್ರಿ ನೀವು ಅದ್ರ ಯಾವ ಅದೇ ಅದೆಲ್ಲ ನೋಡ್ರಿ ಅದನ್ನೆಲ್ಲ ನೀವು ರಾಜಕೀಯದ ಧರಿಸ್ಬೇಡ ದಯವಿಟ್ಟು ಇಲ್ಲ ಅವೆಲ್ಲ ಈ ದಿನಾರ್ಥ ಅದನ್ನು ತಿಳಿಕೊಳ್ಳೋಣ ಅಂತ ಭಾಳ ಹೊಡೆದಿನಿ ನನಗೆ ಯಾವ ಚೋಟರಾಜನ ಅಲ್ಲ ದಯವಿಟ್ಟು ಅಪ್ಪ ಪೂಜಾರಿ ರವಿ ಪೂಜಾರಿ ಬಂದಿತ್ತು ನನಗೆ ಎರಡು ಮೂರು ಸಲ ನಾ ಕೆರೆ ಮಾಡಿಲ್ಲ ನಾ ನನ್ನ ಈ ಚಲ ನಾ ಜನರು ಸಹ ನನಗೆ ರವಿ ಪೂಜಾರಿ ನನಗೆ ತಟ್ಟಿ ಕೊಟ್ಟಿದ್ದೆ ಅದಕ್ಕೆ ಕೇರ್ ಮಾಡಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ ರಮೇಶ್ ಜಾರಕಿಹೊಳಿ ತಿರ್ಬೋದು ನನ್ನ ಶಿಷ್ಯರ್ಬೋದು ನೋಡಿ ಅಂಥ ಚಿಲ್ಲರ ರಾಜಕೀಯ ಮಾಡಿದ ಜಾರಕಿಹೊಳಿ ಕುಟುಂಬ ಅಲ್ಲ ನಾವು ಜಾರಿ ಕುಟುಂಬದ ನೋಡ್ರಿ ಇವ್ರು ಲಾಟ್ರಿ ಮಂತ್ರಿ ಲಾಟ್ರಿ ಎಮ್ ಎಲ್ ಎ ಕೆಲವೇ ದಿವಸದಲ್ಲಿ ಅವರು ಮಾಜಿ ಆಗುವಂತ ಸಂದರ್ಭ ದಯವಿಟ್ಟು ಸಾಕು ನೋಡ್ರಿ ಇಲ್ಲಿ ನ್ಯಾಯ ಸಿಗುತ್ತೆ ಬಹಳ ಕಷ್ಟ ನಾವು ಕೋರ್ಟ್ ಮುಖಾಂತರ ನ್ಯಾಯಾಲಯಕ್ಕೆ ಹೋಗ್ತೇವೆ ಸಿಬಿಐ ತನಿಖೆ ಆಗ್ರಹ ಮಾಡ್ತೀವಿ ಅದನ್ನು ವಿಜೇಂದ್ರ ಯಾವ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ನನಗೆ ಈಗ ಬಂದನೆ ಪೊಲೀಸಿಗೆ ಟೈಮ್ ಕೊಡೋಣ ಈಗ ತಪ್ಪು ಮಾಡಿದ್ರೆ ಇನ್ನು ಮುಂದೆ ಭಾಳ ಸೀರಿಯಸ್ ಹೋಗ್ತಿದ್ದ ಅದು ಇನ್ನು ಭಾಳಷ್ಟು ಮಟ್ಟ ದೂರ ಮಟ್ಟ ಹೋಗ್ತದೆ ನೂರಕ್ಕೆ ಪೃಥ್ವಿ ಸಿಂಗ್ ತಪ್ಪಿದ್ರೆ ಅವಂಗೂ ಬೇದ ಬೇದ ಹೇಳ್ತಾನ ಅವನು ತಪ್ಪಿದ್ರೆ ಅವಂಗೂ ಇರ್ತಾನ ನಾವಿದ್ರೆ ರಾಜಕೀಯ ಮಾಡೋದಿಲ್ಲ ನ್ಯಾಯದ ಪರವಾಗಿರ್ತೀನಿ ನಾನು ಅವ್ರು ಲ್ಯಾಂಡ್ ಮ್ಯಾಪ್ ಅದೇ ಈಗ ನೀವು ಒಂದು ಪಾರಿಶ್ವಾಡಕ್ಕೆ ಹೋಗಿ ಇವತ್ತು ಹೆಂಗಸರದ ಗುಂಡಾಗಿ ಮಾಡತ್ತಾರಲ್ಲಿ ಇವರು ಹೆಂಗಸರು ಗುಂಡಾಗಿ ಬೀಲಿ ಹಚ್ಚಿದ್ರು ಓಡ್ ಬಂದ್ ಮಾಡೋದು ಪಾರಿಶ್ವಾಡದಲ್ಲಿ ಹೊಲ ತಗೊಳ್ಳೋದು ಮುಂದಿನ ಹೊಲ ಬಂದ್ ಮಾಡೋದು ಹಂಗೆ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಮೇಲೆ ಅಪೋಸ್ ಮಾಡಿ ಒಂದ್ಸಲ ರಾಜಕಾರಣದಲ್ಲಿ ಒಂದು ಭಾಷಣದಲ್ಲಿ ಜಾರಕಿಹೊಳಿ ಮೇಲೆ ಅಪೋಸ್ ಮಾಡ್ರಿ ಗುಕ್ಕಾದ ನೋಡ್ರಿ ಒಂದೇ ಎರಡ ಮನೆ ನಾವು ಅಂತ ಮಾಡಿದ್ರೆ ನಾವು ರಾಜಕೀಯ ಯಾರು ನಿಲ್ಲಾತಿಲ್ಲ ಅಲ್ಲಪ್ಪ ಈಗ ಬಂದ್ ಇತ್ತಿಲ್ಲ ನನ್ನ ಮುಂಬೈದಾಗ ನೀರೋಗಿ ನೀರು ಹಡಿದು ಬತ್ತಿರಕ್ಕಿಲ್ಲಪ್ಪ ನೀರೋ ನೀನು ಗೊತ್ತಾಗ್ತಿ ಬಂದ್ ಬೆಳಿಗ್ಗೆ ನಿಂತಿದ್ರೆ ಸುಳ್ಳು ನನ್ನಿದಲ್ಲ ನ್ಯಾಯವಾಗಿ ಇವತ್ತು ನೋಡ್ರಿ ಈಗ ಬಹಿರಂಗ ಹೇಳಿದ್ನ ಪ್ರತ್ಯಕ್ಷ ನಿಜ ಹೇಳೋಣ ಯಾರು ಒತ್ತಾಯಕ್ಕೆ ಹೇಳಬೇಡ ಬಹುಶಃ ಯಾರು ಪೊಲೀಸ್ ಇರ್ತಾರೆ ಹೇಳುವಾಗ ನಾವು ರಮೇಶ್ ಜಾರಕಿಹೊಳಿ ನೋಡಬೇಡ ಯಾರು ನೀವು ನಿಜ ಸಂಗತಿ ಹೇಳು ಯಾರು ಮಾತು ಕೇಳಿ ಯಾರು ಹೆಸರು ಹೇಳಬೇಡ ಫಸ್ಟ್ ಹೇಳಿ ಬಂದೆ ನಾವು ನಾನು ಅಂತ ಸಣ್ಣ ರಾಜಕೀಯ ಮಾಡೋ ಮನುಷ್ಯ ಅಲ್ಲ ಓ ಎಸ್ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನೇ ನಾವು ಬಂದು ನಿಲ್ತ ನ್ಯಾಯವಾಗಿದ್ದೀರ ಮಾತ್ರ ಅವ್ರು ಸ್ಥಳೀಯವಾಗಿ ಏನೋ ಒಂದು ಇದು ಹೇಳೋದು ಅದಕ್ಕೆಲ್ಲ ಇಲ್ಲ ನಾವು ನಿಜವಾಗಿ ಅನ್ನ ಆದ್ರೆ ಹೊರಗಿರ್ತೀವಿ ಕನಕಪುರ ಅದು ಮರ್ತೀನಿ ಕನಕಪುರ ಆಗತೈತಿ ಬೆಳಗಾವ್ ಕಣಕ್ ಬಹಳಷ್ಟು ಜನ ಏಳೇಳು ಪಡೆ ಎಮ್ ಎಲ್ ಎ ಆಗಿ ರಮೇಶ್ ಜಾರಕಿಹೊಳಿ ಮುಂದಿತ್ತದು ಅವೇ ಪಡ್ಲ ನಾನು ಭಾಳ ಕ್ರೋಶ್ ಇಟ್ಟದ್ರ ನಾವು ಯಾರು ಯಾರಿಗೆ ಅನ್ಯಾಯ ಮಾಡಿದ್ರು ಇಬ್ಬರು ಇನ್ನೂ ಇನ್ನೂ ಅಂತ ಎಷ್ಟು ಯಾವ ಮಟ್ಟಕ್ಕೆ ಹೋಗಿತ್ತದು ಇನ್ನು ಮುಂದೆ ವಿಚಾರ ಮಾಡ್ರಿ ನಮ್ಗೇನಾಗ ನೋಡಿ ಬಿಟ್ಟು ಬಿಡಿ ಸಾಕಾಗಿ ತನಿಖೆ ಆಗಲಿ ಮುಂದಿನ ನೋಡಿ ಮೊದಲು ಈಚೆ ಇದು ವಿಷಯ ಏನೈತೆ ನಾವು ಸ್ಟಡಿ ಮಾಡೋಣ ಮಾಡಿ ಕೈ ಹಾಕೋಣ ಯಾಕಂದ್ರೆ ಈಗ ಬಂದ್ರೆ ನಾವು ಹೇಳಿದ್ರೆ ಇನ್ನೊಂದು ಹಾಸ್ಪಿಟಲ್ ಎಲ್ಲ ಮಾತಾಡ್ಕೊಂಡು ಅಕಸ್ಮಾತ್ ಈ ಪೊಲೀಸ್ ನ್ಯಾಯಕ್ಕೆ ಕೋರ್ಟ್ಗೆ ಸಿಬಿಐ ತನಿಖೆ ಆಗ್ರಹ ಮಾಡ್ತೇವೆ.